ಹಾಯ್ ಫ್ರೆಂಡ್ಸ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಹೂವಿನ ಗಿಡಗಳನ್ನ ರೀಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಇದು ನೋಡ್ತಾ ಇದ್ದೀರಲ್ಲ ಇದು ಲೊಟ್ಟೋ ಲೊಲ್ಲೋ ರೋಸ್ ಅಂತ ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಕಳಿಸಿದ್ರು ಅಂತ ಹಾಕಿದ್ದ ಅಲ್ವಾ ಅದನ್ನು ನೋಡ್ತಾ ಇದ್ದೀರಾ ಈ ಚಿಕ್ಕ ಕಂಟೈನರ್ಗೆ ರೀಪೋರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಗಿಡಗಳನ್ನ ರೀಪೋರ್ಟ್ ಮಾಡಿದ್ದೆ ಇದು ಲಾಸ್ಟ್ ಟೈಮ್ ರಿಪೋರ್ಟ್ ಮಾಡುವಾಗ ನೀವು ಗಮನಿಸಿದ್ರಿ ಅಂದರೆ ಇದು ತುಂಬಾ ಚಿಕ್ಕದಾಗಿ ಎರಡು ಗಿಡ ಇತ್ತಲ್ವ ಸ್ವಲ್ಪ ದೊಡ್ಡದಾಗಿದೆ ಅದರಿಂದನೇ ನಾನು ಇದನ್ನು ಕೂಡ ರೀಪೋರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಈ ಕಂಟೈನರು ತುಂಬಾ ಚಿಕ್ಕ ಗ್ರೋಬ್ ಬಾಗಿದ್ದು ಇದರಲ್ಲಿ ಕೂಡ ನಾವು ಆರಾಮಾಗಿ ಗಿಡಗಳನ್ನ ಬೆಳೆಸ್ಬೋದು ಅಂತ ತೋರಿಸೋ ಉದ್ದೇಶದಿಂದ ನಾನು ಇದರಲ್ಲಿ ಈ ಲೊಟೊ ಲೊಲೋ ರೋಸ್ ಗಿಡನ ನಡ್ತಾ ಇದ್ದೀನಿ ನೋಡಿ ಗಿಡ ಅಂತೂ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಅಪ್ಡೇಟೆಡ್ ವೀಡಿಯೋ ಕೂಡ ತೋರಿಸ್ತೀನಿ ಅಪ್ಡೇಟೆಡ್ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಶಾಕ್ ಆಗುತ್ತೆ ತುಂಬಾ ಚೆನ್ನಾಗಿ ಬೆಳೆದಿದೆ ಗಿಡಗಳು ಹಾಗೆಯೇ ಈ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಎಲೆಗಳಂತೂ ಸೂಪರಾಗಿದೆ ಆ ಎಲೆಗಳ ನೋಡಿದ್ರೇ ನಮಗೆ ಈ ಲೆಟ್ಯೂಸ್ ಇರುತ್ತಲ್ಲ ಲೆಟ್ಯೂಸ್ ಎಲೆಗಳ ಥರ ಇದೆ ನಾನು ನಿಮಗೆ ಮುಂದೆ ಅಪ್ಡೇಟ್ನ ತೋರಿಸ್ತೀನಿ ಅಲ್ವಾ ನೀವು ಆಗ ನೋಡಿ ತುಂಬಾ ಖುಷಿ ಆಗುತ್ತೆ ನಿಮಗೂ ಕೂಡ ಎರಡೂ ಗಿಡಗಳನ್ನ ನಾನು ಇದೇ ಪಾಟಲ್ಲೇ ನಟ್ಕೋತಾ ಇದ್ದೀನಿ ನೋಡಿ ಈಗ ಒಂದನ್ನು ನಟ್ಟಿದ್ದೀನಿ ಅಲ್ವಾ ಪಕ್ಕದಲ್ಲೇ ಇನ್ನೊಂದು ಸ್ವಲ್ಪ ಸ್ಪೇಸ್ ಮಾಡಿ ಇನ್ನೊಂದನ್ನು ಕೂಡ ನಡ್ತಾ ಇದ್ದೀನಿ ಆ್ಯಕ್ಚುಲಿ ಇದರಲ್ಲಿ ಎರಡು ಟೈಪ್ ಇದೆ ಅನಿಸುತ್ತೆ ಯಾಕಂದರೆ ಒಂದು ಲೀವ್ಸ್ ನೋಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಇದೆ ಅಂದರೆ ರೆಡ್ಡಿಶ್ ಗ್ರೀನಲ್ಲಿದೆ ಇನ್ನೊಂದು ಫುಲ್ ಗ್ರೀನಲ್ಲಿದೆ ಸೊ ಎರಡು ಕಲರ್ ಇದೆ ಅಂತ ಅನಿಸುತ್ತೆ ಈ ಗಿಡ ಬಟ್ ನನಗೆ ಈ ಗಿಡದ ಹೂ ಕೂಡ ನಾನಿನ್ನೂ ಸರಿಯಾಗಿ ನೋಡಿಲ್ಲ ಅದರಿಂದನೇ ನನಗೆ ಇದು ಹೇಗಿರುತ್ತೆ ಅಂತ ತುಂಬಾ ಎಕ್ಸೈಟ್ ಇದೆ ಸೊ ನೆಕ್ಸ್ಟು ನಾನು ನಿಮಗೆ ಈ ಗಿಡ ಹೂ ಬಿಟ್ಟಾಗ ಖಂಡಿತ ತೋರಿಸ್ತೀನಿ ಹಾಗೆಯೇ ನಾವು ರೀಪಾರ್ಟ್ ಮಾಡುವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತೇ ಅಲ್ಲ ಏನು ಕ್ರೌನ್ ಪಾರ್ಟ್ ಇದೆ ಅದು ಮಣ್ಣಿನಿಂದ ಸ್ವಲ್ಪ ಮೇಲಕ್ಕೆ ಇರಬೇಕು ಅದ್ರ ಮೇಲೆ ಬಿದ್ದರೆ ಏನಾಗುತ್ತೆ ಅದು ಗಿಡ ಕೊಳ್ತೋಗ್ಬಿಟ್ಟು ಸತ್ತೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಕ್ರೌನ್ ಪಾರ್ಟ್ ಮೇಲಿರೋ ಥರ ನೋಡ್ಕೊಬೇಕು ಹಾಗೆಯೇ ಗಿಡ ರಿಪ್ಲೇ ರಿಪೋರ್ಟ್ ಮಾಡಿದ ತಕ್ಷಣ ವಾಟ್ರಿಂಗ್ ಕೂಡ ಮಾಡ್ಕೊಬೇಕು ನೋಡಿ ಇದು ನೋಡ್ತಾ ಇದ್ದೀರಲ್ಲ ಇದು ಸೈಪ್ರಸ್ ವಾಯ್ನು ನಾನು ನಿಮಗೆ ಸೀಟ್ ಕಳ್ಸೋಕ್ಕೂ ಮುಂಚೆ ಬರುತ್ತಾ ಇಲ್ವಾ ನೋಡೋಣ ಅಂತ ಇದರಲ್ಲೇ ನನಗೆ ಸೈಪ್ರಸ್ ವೈನ್ ಗಿಡ ಇರೋದು ಕೂಡ ಅದರಲ್ಲಿ ಒಂದೆರಡು ಮೂರು ಹೀಗೆ ಹಾಕಿದ್ದ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಆರರಿಂದ ಏಳು ಗಿಡಗಳು ನನಗೆ ಬಂದಿದೆ ಸೊ ಈ ಎಲ್ಲದರಲ್ಲಿ ಒಂದು ಎರಡರಿಂದ ಮೂರು ಗಿಡನ ನಾನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ನಾನು ಒಂದು ಎರಡು ಗಿಡನ ತೆಗೀತಾ ಇದ್ದೀನಿ ಈಗ ನೋಡಿ ಈ ಎರಡೂ ಗಿಡನ ಕೂಡ ನಾನು ಬೇರೊಂದು ಗ್ರೋ ಬ್ಯಾಗಲ್ಲಿ ಹಾಕ್ತಾ ಇದ್ದೀನಿ ನೋಡಿದ್ರ ಇದು ಕೂಡ ಅಷ್ಟೇ ತುಂಬಾ ಚಿಕ್ಕ ಗ್ರೋ ಬ್ಯಾಗ್ ಇದರಲ್ಲೂ ಕೂಡ ಗಿಡ ಚೆನ್ನಾಗಿ ಬೆಳೆಯುತ್ತೆ ನಾವು ಚಿಕ್ಕ ಕಂಟೈನರಲ್ಲಿ ಹಾಕಿದ್ದೀವಿ ಅನ್ನೋದಲ್ಲ ನಾವು ಹೇಗೆ ಅದನ್ನು ನೋಡ್ಕೊತೀವಿ ಯಾವ ಪೋಷಕಾಂಶಗಳನ್ನ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಗೊಬ್ಬರ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರೆ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ನೋಡಿದ್ರ ಈಗ ಒಂದು ಗಿಡನ ರಿಪೋರ್ಟ್ ಮಾಡಿದ್ದೀನಿ ಅಲ್ವಾ ಹಾಗೆಯೇ ಇನ್ನೊಂದು ಗಿಡ ಕೂಡ ನಾನು ರಿಪೋರ್ಟ್ ಮಾಡ್ಕೋತೀನಿ ಆ್ಯಕ್ಚುಲಿ ನಾನಿಲ್ಲಿ ನಡ್ತಿರುವಂಥ ಗ್ರೋ ಬ್ಯಾಗ್ ಬಂದು ಸರ್ಫ್ ಎಕ್ಸೆಲ್ ಬರುತ್ತಲ್ಲ ಅದರದು ಇದು ಎರಡು ಕೆ ಜಿ ಇದು ಸೊ ಇದು ಕೂಡ ಸ್ವಲ್ಪ ಉದ್ದ ಇದೆ ಅಗ್ಲ ಇದ್ದರೂ ಉದ್ದ ಅಂತೂ ಇದೆ ಸೊ ಇದರಲ್ಲೇ ನಾನು ಎರಡು ಗಿಡ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಎರಡೂ ಸೈಪ್ರಸ್ ವೈನ್ ಗಿಡಗಳನ್ನ ಇದರಲ್ಲಿ ಹಾಕೋತಾ ಇದ್ದೀನಿ ಇದ್ರ ಮದರ್ ಪ್ಲ್ಯಾಂಟ್ ಏನಿದೆ ಈಗ ನಾನು ರೀಪ್ಲಾಂಟ್ ಮಾಡ್ತಿದ್ದೀನಿ ಅಲ್ಲ ಅದರಲ್ಲೇ ಇದೆ ಮದರ್ ಪ್ಲ್ಯಾಂಟ್ ಕೂಡ ಅದು ತುಂಬಾ ಚೆನ್ನಾಗಿದೆ ಈಗಲೂ ಕೂಡ ಬಟ್ ಇವಾಗ ಇವಾಗ ಮತ್ತೆ ಚಿಗುರು ಬರ್ತಿದೆ ಇಷ್ಟು ದಿನ ಸ್ವಲ್ಪ ಒಣಗೋದಂಗೆ ಆಗಿತ್ತು ಮತ್ತೆ ಚಿಗುರು ಬಂದು ಮತ್ತೆ ಹೂಗಳು ಕೂಡ ಬರ್ತಿದೆ ತುಂಬಾ ಹ್ಯಾಪಿ ಆಗ್ತಿದೆ ಹಾಗೆಯೇ ಈಗ ನಾನು ಹೊಸ ಗಿಡಗಳನ್ನ ಕೂಡ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಹೂವುಗಳು ನನ್ನ ಹತ್ರ ಈಗ ಸದ್ಯಕ್ಕೆ ರೆಡ್ ಕಲರ್ ಒಂದೇ ಇರೋದು ಬಟ್ ನೋಡೋಣ ಫ್ಯೂಚರಲ್ಲಿ ಸಿಕ್ಕಿದ್ರೆ ಎಲ್ಲ ಕಲರ್ ಕಲರ್ ವೈಟ್ ಇರುತ್ತೆ ಹಾಗೆಯೇ ಲೈಟ್ ಪಿಂಕ್ ಇರುತ್ತೆ ಈ ಎರಡೂ ಕೂಡ ಸಿಕ್ಕಿದ್ರೆ ನಾನು ಕೂಡ ಕಲೆಕ್ಟ್ ಮಾಡ್ತೀನಿ ಕಲೆಕ್ಟ್ ಮಾಡಿ ನಾನು ಬೆಳೆಸ್ತೀನಿ ನಿಮಗೂ ಕೂಡ ಬೀಜಗಳನ್ನ ಕೊಡ್ತೀನಿ ನೋಡಿ ಈಗ ರೀಪೋರ್ಟ್ ಮಾಡಾಯ್ತಲ್ವಾ ಈಗ ವಾಟ್ರಿಂಗ್ ಮಾಡ್ತಿದ್ದೀನಿ ವಾಟ್ರಿಂಗ್ ಮಾಡುವಾಗ ವಾಟರಲ್ಲಿ ಸ್ವಲ್ಪ ಎಕ್ಸ ಎಪ್ಸಮ್ ಸಾಲ್ಟನ್ನು ಹಾಕೊಬೇಕು ಆಗ ಗಿಡಗಳು ಬೇಗನೆ ರೀಪ್ಲಾಂಟಿಂಗ್ ಶಾಕಿಂದ ಬೇಗ ಹೊರಗಡೆ ಬರುತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬ್ಯಾಲ್ಸಮ್ ಗಿಡಗಳು ಬ್ಯಾಲ್ಸಮ್ ಎರಡು ಗಿಡನ ನಾನು ಈ ಕಂಟೈನರಲ್ಲಿ ರಿಪೋರ್ಟ್ ಮಾಡುವಾಗ ನಿಮಗೆ ತೋರಿಸಿದ್ದೆ ಅಲ್ವಾ ತುಂಬಾ ಚೆನ್ನಾಗಿ ಬೆಳೆದಿದೆ ಹಾಗೆಯೇ ಈ ಕಂಟೈನರಲ್ಲಿ ರಿಪೋರ್ಟ್ ಮಾಡಿ ಆದಮೇಲೆ ಒಂದು ಎರಡು ಮೂರು ಬೀಜಗಳನ್ನ ನಾನು ಹಾಕಿದ್ದೆ ಯಾಕಂದರೆ ನನಗೆ ಈಗ ಸದ್ಯಕ್ಕೆ ಒಂದು ಕಲರ್ ಬ್ಯಾಲ್ಸಮ್ ಹೂವಿನ ಗಿಡ ಮಾತ್ರ ಬಂದಿದೆ ಅಲ್ವಾ ಸೊ ಅದು ಮಿಕ್ಸ್ಡ್ ಕಲರ್ಸ್ ನಾನು ತೊಗೊಂಡಿದ್ದರಿಂದ ಬೇರೆ ಕಲರ್ ಕೂಡ ಬರುತ್ತೇನೋ ಅಂತ ಹಾಕಿದ್ದೆ ಸೊ ಮೂರು ಗಿಡಗಳು ಬಂದಿದೆ ನನಗೆ ಸೊ ಬೀಜಗಳು ಸ್ಪ್ರೌಟ್ ಆಗಿ ಮೂರು ಗಿಡಗಳು ಬಂದಿದೆ ಆ ಮೂರು ಗಿಡಗಳನ್ನ ಬೇರೆ ಕಂಟೈನರಲ್ಲಿ ಶಿಫ್ಟ್ ಮಾಡ್ತಿದ್ದೀನಿ ಈ ಕಂಟೈನರ್ ನಿಮಗೆ ನೆನಪಿದ್ಯಾ ನಾನು ಆ್ಯಡಿಶ್ನ ಹಾರ್ವೆಸ್ಟ್ ಮಾಡಿದ್ದೆ ಅಲ್ವಾ ಸೊ ಅದೇ ಕಂಟೈನರ್ ಇದು ಈ ಕಂಟೈನರಲ್ಲಿ ಬ್ಯಾಲ್ಸಮ್ನ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ನಾವು ರಾಡಿಶ್ನ ಮೇಲೆ ನಾನು ಇದಕ್ಕೆ ಸ್ವಲ್ಪ ಗೊಬ್ಬರನ ಸೇರಿಸಿದ್ದೀನಿ ಮಣ್ಣಲ್ಲಿ ಸೇರಿಸ್ಬಿಟ್ಟು ಈಗ ಈ ಬಾಲ್ಸಮ್ ಗಿಡಗಳು ಏನು ನಾನು ಬೇರೆ ಕಂಟೈನರಲ್ಲಿಂದ ತಂದೆ ಅಲ್ವಾ ಅದನ್ನು ರಿಪೋರ್ಟ್ ಇದ್ದೀನಿ ಹಾಗೆ ಅದರಲ್ಲೇ ಒಂದು ಟೊಮ್ಯಾಟೊ ಗಿಡ ಕೂಡ ಇತ್ತು ಅದನ್ನು ಕೂಡ ಇದೇ ಕಂಟೈನರಲ್ಲೇ ನಡ್ತಿದ್ದೀನಿ ಸೊ ತುಂಬಾ ಈಸಿಯಾಗಿ ನಾವು ಬಾಲ್ಸಮ್ ಬೆಳೆಸ್ಬೋದು ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಹಳೇ ಅಂದರೆ ತುಂಬ ಹಿಂದೆ ನಾವು ಸ್ಕೂಲ್ ಓದುವಾಗ ಆಗೆಲ್ಲ ತುಂಬಾ ಗಿಡಗಳಿದ್ವು ತುಂಬಾ ಕಲರ್ ಫ್ಲವರ್ಸ್ ಗಿಡಗಳು ನಮ್ಮ ಮನೇಲಿದ್ವು ಬಾಲ್ಸಮ್ ಕೂಡ ಅದರಲ್ಲಿ ಒಂದು ಬಟ್ ಆಗ ನಮಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ನಾವು ಗಿಡಗಳದು ಬೀಜಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಮುಂದಕ್ಕೆ ಉಪಯೋಗ ಆಗುತ್ತೆ ಅಂತ ಬಟ್ ಈಗ ನಾವು ಕೊಂಡ್ಕೊಂಡು ತೊಗೊಂಡು ಬಂದು ಹಾಕೋತಾ ಇದ್ದೀವಿ ಬಟ್ ಸ್ಟಿಲ್ ಪರವಾಗಿಲ್ಲ ತೊಗೊಂಡ್ಬಂದು ಕೊಂಡ್ಕೊಂಡು ಬಂದು ಹಾಕಿದ್ರು ಕೂಡ ಸದ್ಯ ಬೆಳೆದಿದೆ ಅಲ್ವಾ ದುಡ್ಡು ಲಾಸ್ ಆದರೂ ಪರವಾಗಿಲ್ಲ ಬಟ್ ನಮ್ಮ ಗಿಡಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಗಿಡ ಬಂದಿದೆ ಅನ್ನೋದೇ ತುಂಬಾ ಖುಷಿ ಆಗ್ತಿದೆ ಸೊ ಇದು ಯಾವ ಕಲರ್ ಬರುತ್ತೆ ಅಂತ ನೋಡೋಣ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವ ಕಲರ್ ಬರುತ್ತೆ ಅಂತ ಆರೆಂಜ್ ಅಲ್ಲದೆ ಬೇರೆ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಆರೆಂಜ್ ಕಲರ್ ಹೂ ಆಲ್ರೆಡಿ ಬಿಟ್ಟಿದೆ ಅಲ್ವಾ ನಾನು ನಿಮಗೆ ಹೂ ಕೂಡ ತೋರಿಸಿದ್ದೆ ಅಲ್ವಾ ಈ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ನೋಡಿ ಮುಂದೆ ಆರೆಂಜ್ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಹೂವಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿದ್ರೆ ನಾನು ಮೂರು ಬಾಲ್ಸಮ್ ಗಿಡಗಳನ್ನ ಇಲ್ಲಿ ರೀಪೋರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮ್ಯಾಟೊ ಗಿಡ ಕೂಡ ರೀಪೋರ್ಟ್ ಮಾಡಿದ್ದೀನಿ ನೋಡಿ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಆರೆಂಜ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಹೂವು ಇದು ತುಂಬಾ ಚೆನ್ನಾಗಿ ಹೂಗಳು ಕೂಡ ಬರ್ತಾ ಇದೆ ಈಗ ಇದಕ್ಕೂ ಕೂಡ ವಾಟ್ರಿಂಗ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ವಾ ಸೊ ಸ್ವಲ್ಪ ಜಾಸ್ತಿನೇ ವಾಟ್ರಿಂಗ್ ಮಾಡ್ತಿದ್ದೀನಿ ಹಾಗೆ ಈ ವಾಟ್ರಿಂಗಲ್ಲೂ ಕೂಡ ನಾನು ನೀರಲ್ಲಿ ಎಪ್ಸಮ್ ಸಾಲ್ಟನ್ನು ಹಾಕಿನೇ ನಾನು ವಾಟ್ರಿಂಗ್ ಮಾಡ್ಕೋತಾ ಇರೋದು ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ನೋಡೋಣ ನೆಕ್ಸ್ಟ್ ಇದು ಕಾಸ್ಮೋಸ್ ಗಿಡ ನನಗೆ ಗೊತ್ತಿರೋಂಗೆ ಇದು ಆರೆಂಜ್ ಕಲರ್ ಕಾಸ್ಮೋಸ್ ಅಂತಲೇ ಅನ್ಕೋತೀನಿ ಇದನ್ನು ನಾನು ಬೇರೆ ಕಂಟೈನರಲ್ಲಿ ಬೆಳೆದಿದ್ರೆ ಆ ಕಂಟೈನರಲ್ಲಿ ಗಿಡಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ತೆಗೆದು ಈ ಚಿಕ್ಕ ಗ್ಲಾಸಲ್ಲಿ ಹಾಕಿಟ್ಟಿದ್ದೆ ಯಾಕಂದರೆ ನಾನು ಅದನ್ನು ತೆಗಿಬೇಕಾದ್ರೆ ನನಗೆ ಯಾವುದು ಕಂಟೈನರ್ ಖಾಲಿ ಇರಲಿಲ್ಲ ಸೊ ಈಗ ಈ ಚಿಕ್ಕ ಗ್ರೋ ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಗ್ರೋ ಬ್ಯಾಗಲ್ಲಿ ಈ ಕಾಸ್ಮೋಸ್ ಗಿಡಗಳನ್ನ ನಟ್ಕೋತೀನಿ ಆ್ಯಕ್ಚುಲಿ ನಾವು ಕಾಸ್ಮೋಸ್ ಗಿಡಕ್ಕೆ ಚಿಕ್ಕ ಕಂಟೈನರ್ಗಿಂತ ಸ್ವಲ್ಪ ದೊಡ್ಡ ಕಂಟೈನರ್ ಅಂದರೆ ಒಂದು ಹತ್ತು ಇಂಚ್ ಪಾಟ್ ಆಗಿರ್ಬೋದು ಇಲ್ಲಾಂದ್ರೆ ಹನ್ನೆರಡು ಇಂಚ್ ಪಾಟ್ ಹೀಗೆ ಕೊಟ್ಟರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಚಿಕ್ಕ ಕಂಟೈನರಲ್ಲಿ ಬೆಳೆಯೋಲ್ಲ ಅಂತ ಅಲ್ಲ ಬೆಳೆಯುತ್ತೆ ಬಟ್ ತುಂಬ ಗ್ರೋತ್ ಚೆನ್ನಾಗಿರಬೇಕು ತುಂಬ ಹೂವುಗಳು ಬರಬೇಕು ಅನ್ನೋದಾದರೆ ನಾವು ದೊಡ್ಡ ಪಾಟಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೋಡ್ತಾ ಇದ್ದೀರಾ ಎರಡು ಗಿಡ ಇದೆ ನಾನು ಎರಡನ್ನೂ ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಅಂದರೆ ರೂಟ್ಸ್ನು ಕೂಡ ಡಿಸ್ಟರ್ಬ್ ಮಾಡಿದೆ ಆ ಗ್ಲಾಸಲ್ಲಿ ಹೇಗೆ ತೆಗ್ದೆ ಹಾಗೆಯೇ ನಡ್ತಾ ಇದ್ದೀನಿ ನೋಡೋಣ ಇದು ಕೂಡ ಚೆನ್ನಾಗಿ ಬರ್ತಿದೆ ಹೇಳಬೇಕು ಅಂದರೆ ಬಟ್ ಇದು ಆರೆಂಜ್ ಕಲರ್ ಏನೆ ಯೆಲ್ಲೋ ಕಲರ್ ನಾನು ನಿಮಗೆ ಮುಂಚೆ ತೋರಿಸಿದ್ದೆ ಅಲ್ವಾ ಒಂದೇ ಒಂದು ಗಿಡ ಇದೆ ಅದರಲ್ಲಿ ಈಗಿನ್ನೂ ಒಂದು ಹೂವು ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ಅಲ್ವಾ ಆ ಹೂ ಈಗ ಎರಡನೇ ಹೂ ಕೂಡ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಆ ಸೀಡ್ಸು ಕೂಡ ನಾನು ಕಲೆಕ್ಟ್ ಮಾಡ್ತೀನಿ ಕಲೆಕ್ಟ್ ಮಾಡಿ ನಿಮ್ಮೆಲ್ರಿಗೂ ಕೊಡ್ತೀನಿ ಈಗ ಇದಕ್ಕೂ ಕೂಡ ವಾಟ್ರಿಂಗ್ ಮಾಡ್ತಿದ್ದೀನಿ ಸೇಮ್ ಎಲ್ಲ ಗಿಡಗಳಿಗೆ ವಾಟ್ರಿಂಗ್ ಮಾಡ್ದಂಗೆ ಇದರಲ್ಲೂ ಕೂಡ ಎಪ್ಸಮ್ ಸಾಲ್ಟನ್ನು ಹಾಕಿ ವಾಟ್ರಿಂಗ್ ಮಾಡ್ತೀನಿ ಇದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್